ಅದು ಹೇಳಿದ್ದಾರಲ್ಲ, ಈಗ ಯಾರಿಗೋ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟ್ ಪರ್ಸೆಂಟೇಜ್ ತಗೊಂಡು ಕಾಂಟ್ರಾಕ್ಟರ್ ಹತ್ರ ಅದನ್ನ ಹಂತ್ಲಿಕ್ಕೆ ಪಾಪ ಅವ್ರು ಹೋಗಿದ್ರು. ಯಾರ್ಯಾರಿಗೆ ಕೊಡಬೇಕಾಗಿತ್ತು, ಮಂತ್ರಿಗಳಿಗೆ ಎಷ್ಟು, ಮಂತ್ರಿ ಪಿ ಎಸ್ಗೆ ಎಷ್ಟು, ಅಲ್ಲಿಂದ ಅಲ್ಲಿ ಆಫೀಸ್ನಲ್ಲಿ ಯಾರಿಗೆ ಖರ್ಚಿಗೆ ಕೊಡಬೇಕಾಗಿತ್ತು ತಗೊಂಡೋಗಿದ್ರು ಪಾಪ. ಅದು ನಿನ್ನೆ ಏನೋ ಅಚಾತುರ್ಯವಾಗಿ ಪೊಲೀಸ್ನವರು ಏನು ಸೀಸ್ ಮಾಡಿದ್ದಾರೆ ಗೊತ್ತಾಗಿಲ್ಲ ಅವ್ರಿಗೆ. ಪೊಲೀಸರಿಗೆ ಮೊದಲೇ ಗೊತ್ತಾಗಿದ್ದರೆ ಬಹುಶಃ ಸಮಸ್ಯೆ ಬರ್ತಿರಲಿಲ್ವೇನೋ, ಹೊರಗಡೆ ಇದು ಬರ್ತಿರಲಿಲ್ಲ. ಆದರೆ ಅದು ಸೀಸ್ ಆದಮೇಲೆ ಯಾವ ಮಂತ್ರಿಯ ಕಚೇರಿಯಿಂದ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರನ್ನ ಬಿಡಿ ಅಂತ ಹೇಳಿದ್ದಾರೆ ಇಲ್ಲಿ, ಇದು ಪ್ರಶ್ನೆ. ಮಂತ್ರಿ ಕಚೇರಿಯಿಂದ ಫೋನ್ ಹೋಗಿದೆ ಪೊಲೀಸ್ನವ್ರಿಗೆ, ತಕ್ಷಣ ಅವ್ರನ್ನ ಬಿಡಿ ಅಂತ ಹೇಳಿ ಆ ಇಂಜಿನಿಯರ್ನ. ಯಾತಕ್ಕೆ 10 ಲಕ್ಷ ಅಲ್ಲಿ ತಗೊಂಡೋದ್ರು? ಇದು ಪ್ರಮುಖವಾದಂಥ ಇಶ್ಯೂ. ಇದು ಪ್ರತಿನಿತ್ಯ ನಿರಂತರವಾಗಿ ನಡೀತಾ ಇದೆ. ಇದೊಂದು ಸುಮ್ಮನೆ ಬೆಳಕಿಗೆ ಬಂದಿದೆ ಪ್ರಕರಣ ಅಷ್ಟೇ.